ಕ್ಷಮಿಸಿ, ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಅಯ್ಯೋ ರಾಮ, ಅಲ್ರಿ ಕರಿಯೋಟ್ ಕರೆದು ಬಿಟ್ಟು ಗೊತ್ತಾಗಿಲ್ಲ ಅಂದ್ರೆ ಹೇಗೆ? ನೀವೇನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಂತ ಕಾಣಿಸುತ್ತೆ. ನೋ 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 ನೋ, ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಈ ಹಲ್ಲೋ ನಿನಗ್ ತೊಂದರೆ ಕೊಡುತ್ತೆ ಅಂತ ತೆಗೆದಿಟ್ಟಾ ಇದ್ದೀನಿ. ನನಗೆ ಬೆಡ್ ಮೇಲೆ ತುಂಬಾ ಬೋರು. ಬಾತ್ ಟಬ್ನಲ್ಲಿ ಫ್ರೆಂಚ್ ಸ್ಟೈಲ್ನಲ್ಲಿ ಸೋಪ್ ವಾಟರ್ನಲ್ಲಿ ಬಿಸಿ ಬಿಸಿ ನೀರಿನಲ್ಲಿ ಮಧ್ಯಾಹ್ನ ಮಾಡಬೇಕು ಅಂತ ತುಂಬಾ ಆಸೆ ಕಣ್ರಿ. ನೋಡು, ನಾನು ವಯಸ್ಸಾದವನು, ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ. ಸ್ಟಾರ್ಟ್ ಆಗ್ಬಿಟ್ರೆ ಆಮೇಲೆ ನಾನ್ ಸ್ಟಾಪು. ನೋಡಿ, ಮಿಸ್ಟೇಕ್ ಆಗಿದೆ, ಸಾರಿ. ನನ್ನ ಫ್ರೆಂಡ್ ಶ್ರೀನಾಥ್ ಅಂತ, ನಾನು ಅವ್ರಿಗೆ ಫೋನ್ ಮಾಡಿದ್ದು ನಿಮಗಲ್ಲ. ಒಂದ್ಸಾರಿ ಫೈವ್ ಸ್ಟಾರಿಗೆ ಬಾ, ರುಚಿ ತೋರಿಸ್ತೀನಿ. ಆಮೇಲೆ ನೀನೇ ಫೋನ್ ಮಾಡ್ತಾ ಇರ್ತೀಯ ಈ ಶ್ರೀನಾಥನಿಗೆ. ಕೈಬಿಡ್ರಿ, ಮಿಸ್ಟೇಕ್ ಆಗಿದೆ ಅಂತ ಹೇಳ್ತಲ್ಲ. ಅಯ್ಯೋ, ಮಿಸ್ಟರ್, ನಾನ್ ಆಗಿಂದ ನೋಡ್ತಾನೆ ಇದ್ದೀನಿ, ಆ ಹುಡುಗಿನ ಗೋಳು ಹಿಕ್ಕೋತಾನೆ ಇದ್ದೀರಾ. ಅಲ್ಲ ರೀ, ಆ ಹುಡುಗಿ ನಿಮ್ ಮಗಳಿದ್ದಾಗಿದ್ದಾಳೆ, ನಿಮ್ಗೆ ನಾಚಿಕೆ ಆಗಲ್ಲ? ಹೇ ಇನ್ಸ್ಪೆಕ್ಟರ್, ಇದು ನಮ್ಮ ಫ್ಯಾಮಿಲಿ, ಫ್ಯಾಮಿಲಿ ಮ್ಯಾಟರ್. ಫ್ಯಾಮಿಲಿ ಅಲ್ಲಮ್ಮ, ನೋಡಕ್ಕೆ ಎಜುಕೇಟೆಡ್ ತರ ಇದ್ದೀರಾ. ಯಾರು ಏನು ಅಂತ ತಿಳ್ಕೊಳ್ದ ಫೋನ್ ಮಾಡದ? ಏನಮ್ಮ ಮಿಸ್ಟೇಕು? ಏನು ಏನ್ರಿ? ನಡಿ ಸ್ಟೇಷನ್ಗೆ. ನನ್ ವಿಗ್ಗು ಹಲ್ಲು, ವಿಗ್ಗು ಹಲ್ಲು ಎಲ್ಲ ಅಲ್ಲೇ ಕೊಡ್ತೀನಿ. ನಡಿ, ಕೊಡ್ತೀನಿ ನಡಿ.